ಬೆಟ್ಟ ಅಂತ. ಕೃಷ್ಣನಿಂದಾಗಿ ಆ ಬೆಟ್ಟದ ಹೆಸರು ಸಾರ್ಥಕ ಆಯಿತು, ಅಥವಾ ಬೆಟ್ಟಕ್ಕೆ ಮೊದಲೇ ಇಟ್ಟ ಹೆಸರನ್ನು ಬೆಟ್ಟ ಈಗ ಸಾರ್ಥಕ ಮಾಡಿಕೊಂಡಿತು, ಏನೋ ಒಂದಾಗಿದೆ. ಎಂತಹ ಒಳ್ಳೆಯ ಹೆಸರು ಗೊತ್ತೋ? ಯಾವ ಭಗವಂತನ ಸರ್ವೋತ್ತಮತ್ವ ಯಾವ ಜಾಗದಲ್ಲಿ ಸಿದ್ಧ ಆಯಿತೋ ಆ ಜಾಗಕ್ಕೆ ರೈವತ ಬೆಟ್ಟ ಅಂತ ಹೆಸರು ಕೊಟ್ಟರು. ಒಳ್ಳೆಯ ಹೆಸರು, ಅದನ್ನು ಬಿಡಿಸಬೇಕೋ. ರೈವತ ಬೆಟ್ಟದ ಅರ್ಥ, ರೈ ಅಂದರೆ ಸಂಪತ್ತು, ವತು ಅಂದರೆ ಉಳ್ಳದ್ದು, ಸಂಪತ್ತುಳ್ಳ ಬೆಟ್ಟ ಅಂತೆ ಅದು. ಸಂಪತ್ತಿಗೆ ರೈ ಅಂತ ಹೆಸರು ಗೊತ್ತಲ್ಲ, ಒಬ್ಬ ಅಂತ ಆದರೆ ರೈ ಅಂತೇವೆ, ಬಹಳ ಜನ ಆದರೆ ರಾವು ಅಂತೇವೆ ಅಷ್ಟೆ. ಆ ರಾವು ಅಂತ ರಾಯರು ಅಂತೇವೆ, ಯಾರನ್ನು ಕರೀತೇವೆ ರಾಯರು ಅಂತ? ಯಾರನ್ನು ಕರೀತು ತುಂಬ ದುಡ್ಡುಳ್ಳವಾದ್ರೆ ಅವನನ್ನು ರಾಯರು ಅಂತ ಕರೀತೇವೆ, ಅವರಿಗೆ ಗೌರವ ಕೊಡೋದಕ್ಕೋಸ್ಕರ. ಏಕವಚನ ಕರೀತೀರಾ ರೈ ಅಂತ ಆಗುತ್ತೆ ಅಂತಾರೆ. ಯಾಕಂದರೆ ಇದು ಎಲ್ಲಿಂದ ಬಂದದ್ದು? ಸಂಸ್ಕೃತದಿಂದ ಬಂದದ್ದು. ನೋಡಿ, ನಮಗೆ ಗೊತ್ತಿಲ್ಲ ನಿಮ್ಮ ಬಾಯಿಂದ ಎಷ್ಟು ಸಂಸ್ಕೃತ ಬರುತ್ತೆ ಅಲ್ವೋ, ಆದರೆ ಗೊತ್ತಿದ್ದು ಬರುತ್ತೆ ಅಂತ ಹೊರಡಿಸಿದ್ರೆ ಎಷ್ಟು ಚಂದ ಇರುತ್ತೆ ಅಲ್ವೋ ಅದು. ಆದರೆ ರೈ ಅಂದರೆ ಸಂಪತ್ತು. ಏನು ಸಂಪತ್ತು? ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಸಂಪತ್ತು ಯಾವುದು? ಭಗವಂತನ ಸರ್ವೋತ್ತಮತ್ವವೇ ದೊಡ್ಡ ಸಂಪತ್ತು. ಅದು ಎಲ್ಲಿ ಸಿದ್ಧ ಆಯಿತೋ ಆ ಬೆಟ್ಟಕ್ಕೆ ರೈವತ ಬೆಟ್ಟ ಅಂತ ಹೆಸರಂತೆ. ಎಲ್ಲ ರಾಜರುಗಳು ಬಂದಿದ್ದಾರೆ ಕೃಷ್ಣನ ಭೇಟಿಯಾಗಬೇಕು. ಕೃಷ್ಣನ ಅರಮನೆಯ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಕೃಷ್ಣನ ದರ್ಶನ ಅಲ್ಲ, ಅಲ್ಲಿ ಕೃಷ್ಣನ ದರ್ಶನ ಮಾಡಿ ಕೃಷ್ಣನ ನೋಡಬೇಕು ಅಂತ ಬಂದವರಲ್ಲ. ರಾಜರುಗಳು ಒಂದು ಜಾಗಕ್ಕೆ ಬಂದು ಸೇರಿದ್ದಾರೆ, ಆ ಜಾಗಕ್ಕೆ ಭಗವಂತ ಬರಬೇಕು. ದೊಡ್ಡವರ ಲಕ್ಷಣ ಅಂತಾರೆ, ದೊಡ್ಡವರ ಕ್ರಮ ಆಗಿರುತ್ತೆ ಅಂತಾರೆ. ಭೇಟಿಗೆ ಬರುವವರು ಒಂದು ಕಡೆ ಕೂತಿರ್ತಾರೆ, ಯಾರ ಭೇಟಿಗೆ ಬಂದಿರ್ತಾರೆ ಅವರೆಲ್ಲೋ ಮತ್ತೊಂದು ಕಡೆ ಇರ್ತಾರೆ, ಅವರು ಅಲ್ಲಿಗೆ ಬರ್ತಾರೆ. ವಿನಃ ದೊಡ್ಡವರೆಲ್ಲಿದ್ದಾರೆ ಅಲ್ಲೇ ಹೋಗಿ ಭೇಟಿ ಮಾಡತಕ್ಕಂಥ ಪ್ರಸಂಗ ಅಲ್ಲ. ಭಗವಂತ ಎಂದೂ ಕೂಡ ತಾನು ಇದ್ದ ಜಾಗದಲ್ಲಿ ಭೇಟಿ ಕೊಡುವ ಪ್ರಸಂಗ ಇಲ್ಲ ಅಂತೆ. ಬ್ರಹ್ಮಾದಿಗಳು ಯಾವುದೋ ಒಂದು ಜಾಗಕ್ಕೆ ಬರ್ತಾರೆ, ಬಂದರು ಎಲ್ಲ ಪೂರ್ತಿ ಬಂದರು ಅಂತ ಆದಮೇಲೆ ಭಗವಂತ ಮತ್ತೆ ತಾನು ಬಂದು ಅವರಿಗೆ ಭೇಟಿ ಕೊಟ್ಟು ಏನಾಗಬೇಕು ಅಂತ ಕೇಳ್ತಾನೆ. ಅದೇ ರೀತಿಯಲ್ಲಿ ಈಗ ಸಮಸ್ತ ರಾಜರುಗಳು ಕೂಡ ಭಗವಂತನ ದರ್ಶನಕ್ಕೆ ಬಂದಿದ್ದಾರೆ. ಭಗವಂತ ಅವರಿಗೆ ದರ್ಶನ ಕೊಡುವುದಕ್ಕೋಸ್ಕರ ತನ್ನ ಅರಮನೆಯಿಂದ ಹೊರಟು ಬಂದಿದ್ದಾನೆ. ಬೆಟ್ಟ ರೈವತ ಬೆಟ್ಟ, ವಿಶಾಲವಾದ ಪ್ರದೇಶ. ಎಂತಹ ರಾಜರುಗಳು ಸೇರಿದ್ದಾರೆ ಗೊತ್ತಾ? ಪಾಂಡವಾದ್ಯ ಆಶ್ಚರ್ಯ ಅಲ್ಲ, ದುರ್ಯೋಧನ ಪ್ರಭೃತಯ ಆಶ್ಚರ್ಯ. ದುರ್ಯೋಧನಾದಿಗಳು ಬಂದು ಸೇರಿದ್ದಾರಂತೆ. ನೋಡಬೇಕು ಒಮ್ಮೆ ಕೃಷ್ಣನನ್ನು ಅಂತ ಅವರಿಗೂ ಏನೋ ತವಕಾಗಿದೆ ಅಂತೆ. ನೋಡೋಣ, ಆರು ಮಹಿಷ್ಯರ ಜೊತೆ ಕೂಡಿದ್ದಾನೆ, ಅಷ್ಟ ಮಹಿಷ್ಯರ ಜೊತೆ ಕೂಡಿದ್ದಾನೆ ಕೃಷ್ಣ. ಈ ಕೃಷ್ಣನನ್ನು ನೋಡಬೇಕು ಅಂತ ದುರ್ಯೋಧನನಿಗೂ ತೋರಿದಂತೆ ಬಂದ. ಕೃಷ್ಣನ ದರ್ಶನ, ದೇವರ ದರ್ಶನ ಆಗಬೇಕು, ಕೃಷ್ಣ ದರ್ಶನ ಆಗಬೇಕು ಅಂತ ದುರ್ಯೋಧನ ಪ್ರವೃತ್ತಿಗಳು. ಜರಾಸಂಧ ಪ್ರವೃತ್ತಿಗಳ ಬಗ್ಗೆ ಆಚಾರ್ಯ ಮಧ್ವರು ಉಲ್ಲೇಖ ಎತ್ತುವುದಿಲ್ಲ, ಅವ ಬರುವವನು ಅಲ್ಲ ಕಾಣುತ್ತೆ. ಅದರಿಂದ ಅವನ ತಂಟೆಗೆ ಹೋಗಿಲ್ಲ. ಇದೆಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಸಂಬಂಧಿಕರು ಅಂತಲೂ ಆಗ್ಬೋದು. ದುರ್ಯೋಧನ ಸ್ವಲ್ಪ ಸಂಬಂಧಿಯೂ ಆಗಿದ್ದಾನೆ ಕೃಷ್ಣ, ಏನು ಭಾವನೆ ಮತ್ತೇನು? ಆದ್ದರಿಂದ ಅಂತಹ ಭಾವ ಪ್ರವೃತ್ತಿಗಳು ಎಲ್ಲ ರಾಜರುಗಳೂ ಕೂಡ. ಮತ್ತೊಂದು, ಎಲ್ಲ ಸಾತ್ವಿಕ ರಾಜರುಗಳು ಸೇರಿದಾಗ ದುರ್ಯೋಧನ ಬಂದಿಲ್ಲ ಅಂದರೆ ಜನ ಏನಂತಾರೆ? ಕೆಟ್ಟವ ಕಾಣುತ್ತೆ ಅಂದರೆ, ಕೆಟ್ಟವ ಅಂದೆನತಕ್ಕಂಥ ಇದು ಬಿರುದು ನನಗೆ ಬರಬಾರದು ಅಂತ ಪ್ರಾಯಶಃ ದುರ್ಯೋಧನ ಬಂದಿರಬಹುದೋ ಏನೋ. ಅದೇ ಜಾನಾಮಿ ಧರ್ಮಂ, ಜರಾಸಂದನ ಬಾಯಿಂದ ಬಂದಿಲ್ಲ, ದುರ್ಯೋಧನ ಬಾಯಿಂದ ಬಂದಿದೆ ಈ ಮೇತು, ಧರ್ಮ ಗೊತ್ತಿದೆ ಅಂತಾನೆ. ಈಗ ಒಂದು ಮಾತು ಈಗ ಇವರು ಹೇಳಿದ್ರಲ್ವೋ, ಎಷ್ಟೋ ಸಂದರ್ಭದಲ್ಲಿ ಹೊರಗಿನಿಂದ ಒಂದಿರುತ್ತೆ, ನಮ್ಮಲ್ಲಿ ಒಳಗಿನಿಂದ ಒಂದಿರುತ್ತೆ, ಹೊರಗಿನ ಕಾರ್ಯಕ್ರಮ ಒಂದು ಬೇರೆ ಇರುತ್ತೆ, ಒಳಗಿನ ಕಾರ್ಯಕ್ರಮ ಒಂದು ಬೇರೆ ಇರುತ್ತೆ, ನಮ್ಮ ಸ್ವಂತಕ್ಕೊಂದು ಕಾರ್ಯಕ್ರಮ ಇರುತ್ತೆ, ಹೊರಗೆ 10 ಜನಕ್ಕಾಗ ಒಂದು ಕಾರ್ಯಕ್ರಮ ಇರುತ್ತೆ. ಈಗ ನಾವು ಕಾಣ್ತಾನೆ ಇರ್ತೇವೆ ಕಾರ್ಯಕ್ರಮವನ್ನು ಪತ್ರಿಕೆಗಳು, ಈ ರಾಜಕಾರಣ ಇಂಥ ದರ್ಗಕ್ಕೆ ಹೋದ, ಯಾಕೆ ಮತ್ತೆ ಚಲಾವಣೆಯ ಪ್ರಸಂಗ ಬಂತು. ಅವನ ಆಂತರಿಕ ಏನು ಯಾರಿಗೆ ಗೊತ್ತು? ಬಾಹ್ಯದಲ್ಲಿ ಅಂತೂ ಇದೊಂದು ಧರ್ಮವನ್ನು ಮಾಡತಕ್ಕಂಥ ಪ್ರಸಂಗ, ನಾವೀಗೆಲ್ಲ ಪತ್ರಿಕೆಗಳಲ್ಲಿ ಓದತಕ್ಕಂಥ ಪ್ರಸಂಗ ಬಂತು. ಪ್ರಾಯಶಃ ಇದೇನಾದರೂ ನಮ್ಮ ಸಮಾಜಕ್ಕೆ ಬಂದದ್ದಿದ್ದಕ್ಕೆ ನಾಂದಿ ಹಾಕಿದವನೇ ದುರ್ಯೋಧನ ಕಾಣುತ್ತೆ. 10 ಜನಕ್ಕೆ ಬೇಕಾಗುವಂತೆ ಬದುಕಿ ನೀವು ಅಂತ, 10 ಜನ ಒಪ್ಪಿಕೊಳ್ಳುವಂತೆ ಬದುಕಿ ನೀವು ಅಂತ, ನಿಮ್ಮ ಒಳಗಿನದ್ದು ಏನು ಬೇಕಾದರೂ ಇರಲಿ 10 ಜನ ನಿಮ್ಮನ್ನು ಭೇಷ್ ಅಂತ ಅನ್ಬೇಕು ಆ ರೀತಿ ಬದುಕಿ ಅಂತ. ದುರ್ಯೋಧನನೂ ಕೂಡ ಈ ದಿವಸ ಕೃಷ್ಣ ದರ್ಶನಕ್ಕೆ ಅಂತ ರೈವತ ಬೆಟ್ಟಕ್ಕೆ ಬಂದಿದ್ರೆ ಕೃಷ್ಣ ಬಂದ ಅಂತಾರೆ. ಹೇಗೆ ಬಂದ? ಒಬ್ಬನೇ ಬಂದಿಲ್ಲ. ಮತ್ತೆ ಹಾಗಾದ್ರೆ ಅಷ್ಟೂ ಮಹಿಷ್ಯರನ್ನು ಕಟ್ಟಿಕೊಂಡು ಬಂದನೋ? ಇಲ್ಲ, ತಾನು ಒಬ್ಬನೇ ಬರುವುದಿಲ್ಲ, ಅಷ್ಟೂ ಮಹಿಷ್ಯರನ್ನು ಕಟ್ಟಿಕೊಂಡು ಬಂದಿಲ್ಲ, ಎಲ್ಲರ ಬಾಪ್ತು ಒಬ್ಬಳನ್ನು ಕಟ್ಟಿಕೊಂಡು ಬಂದ, ಅವಳೇ ರುಗ್ಮಿಣಿ ಅಂತ. ಸಾಕು, ಉಳಿದ 6 ಮಂದಿಗೂ ಪ್ರತಿನಿಧಿಯಾಗಿ ಒಬ್ಬಳು. ಸತ್ಯಭಾಮೆ ತಾನೇ ಇದ್ರು, ತನ್ನದೇ ರೂಪ ತಾನೆ, ಆದರೆ ಉಳಿದ 6 ಮಂದಿಯನ್ನು ಪ್ರತಿನಿಧಿಸ್ತಾ ರುಗ್ಮಿಣಿ ಒಬ್ಬಳು ಕೃಷ್ಣನ ಜೊತೆ ಬಂದಿದ್ದಾಳೆ. ದಂಪತಿಗಳು ಬಂದಿದ್ದಾರೆ, ಆಸನದಲ್ಲಿ ಕೂತಿದ್ದಾರೆ. ರಾಜರುಗಳು ಎಲ್ಲ ಎದುರು ಸೇರಿಕೊಂಡು ಕೃಷ್ಣನನ್ನು ಕೈ ಮುಗಿಯುವುದು, ಹೊಗಳುವುದು, ಹಾಡುವುದು, ಕಣ್ ತುಂಬ ನೋಡುವುದು, ಕಿವಿಯಿಂದ ಕೇಳುವುದು, ಏನೋ ತಮ್ಮಷ್ಟಕ್ಕೆ ತಾವು ಕೃಷ್ಣನ ಚಿಂತನೆಯಲ್ಲಿ ತೊಡಗಿದರೆ ಬಂದರು ನಾರದರು ಅಂತಾರೆ.
ನಾರದರು ಬಂದರು ಅಂತಂದ್ರೆ ಏನಾದರೂ ಒಂದು ಉಂಟು ಅಂತಲೇ ಅರ್ಥ. ಏನು ಉಂಟು? ಪರಿಣಾಮ ನೆಟ್ಟಗಾಗುತ್ತೆ ಅಂತ ಅರ್ಥ. ಪರಿಣಾಮ, ಕೆಟ್ಟ ಪರಿಣಾಮವನ್ನು ಬೀರುವುದು ನಾರದರ ಸ್ವಭಾವ ಅಲ್ಲ. ಮೇಲ್ನೋಟಕ್ಕೇನೋ ಪರಿಣಾಮ ಕೆಟ್ಟದಂತಿರ್ಬೋದು, ಆದರೆ ಅದು ವಿಮರ್ಶೆ ಮಾಡ್ತಾ 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 ಹೋದಾಗ ಒಳ್ಳೆಯ ಒಳ್ಳೆಯ ಕಡೆಯಲ್ಲಿ ಪರ್ಯವಸಾನ ಆಗುವುದೇ ನಾರದರ ಉದ್ದೇಶ. ಬಂದರು ನಾರದರು, ಕೃಷ್ಣ ರುಕ್ಮಿಣಿಯರು ಕೂತಿದ್ದಾರೆ, ರಾಜರುಗಳೆಲ್ಲ ಸೇರಿದ್ದಾರೆ. ಅವರ ಮಧ್ಯದಲ್ಲಿ ಒಂದು ಮಾತು ಉದುರಿದರು. ಏನು ಮಾತು? ಕೃಷ್ಣ ಅಂದರು. ಏನು ಏನು ಆಶ್ಚರ್ಯಪ್ಪ ನೀನು ಅಂತಂದರು. ಮತ್ತೇನು? ಧನ್ಯ ನೀನು ಅಂತಂದರು. ಒಂದು ಎರಡು ಶಬ್ದ ತನ್ನ ಬಾಯಿಯಿಂದ ಉದ್ಗಾರ ಮಾಡಿದೆ. ರಾಜರುಗಳೆಲ್ಲ ಸ್ತಬ್ಧ. ನಾರದರು ಬಂದಿದ್ದಾರೆ ಅಂತಂದಾಗ ಏನೋ ಉಪನ್ಯಾಸ ಉಂಟು ಅಂತಲೇ ಭಾವನೆ. ಎಲ್ಲ ರಾಜರುಗಳು ಸ್ತಬ್ಧ. ಎರಡೇ ಶಬ್ದ ಪ್ರಾಯಶಃ ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂತು ಕಾಣುತ್ತೆ. ಏನು ಉಪನ್ಯಾಸ ಮಾಡುವುದಿಲ್ಲ ಅಂತ ಹೇಳಿದೆ, ಆದರೂ ಮಾಡಬೇಕು ಅಂತ ವ್ಯವಸ್ಥಾಪಕರು ಒತ್ತಾಯ ಮಾಡಿದರು, ಆದರೂ ಒಂದು ಎರಡು ಮಾತಾಡ್ತೇನೆ ಅಂತ. ಅಷ್ಟರಲ್ಲಿ ನಾಲ್ಕು ಮಾತು ಮುಗ್ದಾಗಿರುತ್ತೆ. ಆಮೇಲೆ ತತ್ವನ್ಯಾಸ, ಮಾತೃಕಾನ್ಯಾಸಗಳು, ಅವರೇ ಇವರೇ, ಮೇಲೆ ಕೂತವರೇ, ಕೆಳಗೆ ಕೂತವರೇ, ಎಲ್ಲ ಶುರು ಮಾಡಿದಾಗಲೇ ಮತ್ತೊಂದು 15 ನಿಮಿಷ ಹೋಯಿತು. ನಾರದರ ಹತ್ರ ಕಲಿಬೇಕು ಮಾತು. ಎರಡು ಮಾತು ಅಂದರೆ ಎರಡೇ ಮಾತು. ಏನು? ನೀನು ಆಶ್ಚರ್ಯ, ಧನ್ಯ, ಎರಡು ಶಬ್ದವನ್ನು ನಾರದರು ಕೃಷ್ಣನ ಬಗ್ಗೆ ಉದ್ಗಾರ ಮಾಡಿದರು, ಕೂತರು, ಮುಗಿದು ಹೋಯಿತು. ನಾರದರ ಉಪನ್ಯಾಸ ಆಯಿತು. ಆಶ್ಚರ್ಯ ಧನ್ಯ ಎನ್ನತಕ್ಕಂಥ ಎರಡು ಶಬ್ದವನ್ನು ಭಗವಂತನ ಬಗ್ಗೆ ಉದ್ಗಾರ ತೆಗೆದರು. ತುಂಬ ಕಡೆಯಲ್ಲಿ ಅನುಭವಿಸಿಕೊಂಡು ಬಂದವರು. ಯಾವಾಗಲೂ ಅನುಭವದ ಮಾತು ಬಾಯಿಯಿಂದ ಬಂದಾಗ ಅದು ಉದ್ಗಾರವಾಗಿ ಬರುತ್ತೆ ಅಂತಾರೆ. ಆ ರೀತಿ ಉದ್ಗಾರ ತೆಗೆದ್ರು. ಅಷ್ಟು ತುಂಬಿದ ಸಭೆಯಲ್ಲಿ ಉದ್ಗಾರ ತೆಗೆದ್ರು, ಕೂತರು. ಎಲ್ಲ ರಾಜರುಗಳು ಏನು ಉಪನ್ಯಾಸ ಶುರು ಮಾಡ್ತೇನೆ ಅಂತಲೂ ಹೇಳಲಿಲ್ಲ, ಮುಗಿಯಿತು ಅಂತಲೂ ಹೇಳಲಿಲ್ಲ. ಆಶ್ಚರ್ಯ ಧನ್ಯ ಅಂತ ಎರಡೇ ಶಬ್ದ ಹೇಳಿದರು. ನಾರದರು ಕೂತು ಬಿಟ್ಟರು. ಪ್ರಾಯಶಃ ಅದನ್ನು ನೋಡಿ ಆಚಾರ್ಯ ಮಧ್ವರು ಏನಾದರೂ ಕೈಯಲ್ಲಿ ಎರಡು ಬೆರಳು ತೋರಿಸಿದ್ದಿದ್ರೆ ಅದಕ್ಕೆ ಹಾಗರ್ಥವೋ ಏನು? ಏನಂತ? ದೇವರ ಬಗ್ಗೆ ಎರಡು ಶಬ್ದದಿಂದ ತಿಳ್ಕೊಂಡ್ರೆ ಸಾಕು, ಪೂರ್ತಿ ತಿಳಿದಂತೆ ಆಯ್ತು. ಏನು? ಒಂದು ಆಶ್ಚರ್ಯ, ಮತ್ತೊಂದು ಧನ್ಯ ಎನ್ನತಕ್ಕಂಥ ಎರಡು ಶಬ್ದಗಳನ್ನು ಭಗವಂತನ ಬಗ್ಗೆ ಉದ್ಗಾರ ಮಾಡೋಣ, ಸಾಕು ನಿನಗೆ ಈ ಜನ್ಮದಲ್ಲಿ ಅಂತ ಆಚಾರ್ಯರು ಅದನ್ನು ತಿಳಿಸಿಕೊಟ್ರು. ಏನು ಹೇಳಿದ್ರು? ಕೂತರು. ಕೃಷ್ಣ ಸ್ವಲ್ಪ ಅದಕ್ಕೆ ಸೇರಿಸಿದ. ದಕ್ಷಿಣೆಯಿಂದ ಕೂಡಿಕೊಂಡು ಅಂತ ಹೇಳಿ ಅಂತಂದ. ದಕ್ಷಿಣಾಭಿ ಸಾಕಂತ ಕೃಷ್ಣದಕ್ಕೂ ಸೇರಿಸಿದ. ಎಂಥದ್ದು ಅಂತಲೇ ಗೊತ್ತಾಗಿಲ್ಲ ಕೂತ ರಾಜರುಗಳಿಗೆ. ಏನೋ ಒಗಟಿನಂತೆ ಮಾತು ನಡೀತಾ ಉಂಟು. ದಕ್ಷಿಣಾಭಿ ಸಾಕಂ ತಂದ ನಾರದರೆ, ನಾನು ಆಶ್ಚರ್ಯ, ನಾನು ಧನ್ಯ ಅಂತ ಇಷ್ಟು ಎರಡು ಶಬ್ದ ನನ್ನ ಬಗ್ಗೆ ಉದ್ಗಾರ ಮಾಡಿದ್ರೆಲ್ಲ ಸಾಲಿಲ್ಲ, ಮತ್ತೆ ದಕ್ಷಿಣೆಯಿಂದ ಕೂಡಿಕೊಂಡು ಹೇಳಿ ಅಂತಂದರು. ಸಾಕಂ ತಂದರೆ ಕೂಡಿಕೊಂಡು, ದಕ್ಷಿಣಾಭಿ ಅಂತಂದರೆ ದಕ್ಷಿಣೆಯಿಂದ ಅಂತ ಅರ್ಥ. ಏನು ದಕ್ಷಿಣಾಭಿ ಸಾಕಂ ಶಬ್ದಕ್ಕೆ ಏನರ್ಥ? ಆಶ್ಚರ್ಯ ಅಂದರೆ ಏನು, ಧನ್ಯ ಅಂದರೆ ಏನು? ರಾಜರುಗಳಿಗೆ ಗೊತ್ತಾಗಿಲ್ಲ. ತಬ್ಬಿಬ್ಬಾದರೂ ರಾಜರುಗಳು ಕೃಷ್ಣನಲ್ಲಿ ಕೇಳಿದರು, ಹೇಳಬೇಕು ಕೃಷ್ಣ ಇದಕ್ಕೆ ಅರ್ಥ ಏನು ಅಂತ ಹೇಳಬೇಕು ಅಂತಂದಾಗ ಕೃಷ್ಣ ನಾರದರಿಗಂದ. ಹೇಳಿ ನಾರದರೆ ಅಂತಂದಾಗ ನಾರದರು ಸಮಗ್ರವಾಗಿ ಉಪನ್ಯಾಸ ಆರಂಭ ಮಾಡಿದರು. ಏನು ದೇವರಿಗೆ ಆಶ್ಚರ್ಯ ಅಂತ ಒಂದು ಹೆಸರು, ಧನ್ಯ ಅಂತ ಒಂದು ಹೆಸರು. ನಾವು ಆಶ್ಚರ್ಯ 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 ಶಬ್ದವನ್ನು ಲೋಕದಲ್ಲಿ ಪ್ರಯೋಗ ಮಾಡುವುದುಂಟು. ನಾರದರು ಯಾವ ಅಭಿಪ್ರಾಯವನ್ನು ಇಟ್ಟುಕೊಂಡು ಕೃಷ್ಣನ ಆಶ್ಚರ್ಯ ಎನ್ನುವ ಶಬ್ದದಿಂದ ಕರೆದರು ಅಂತಂದರೆ, ಏತ್ಯ ಆಕಾಶಾತ್ ನಾರದ ಕೃಷ್ಣಂ ಆಹ ಸರ್ವೋತ್ತಮ ತ್ವಂ ತ್ವಂ ಸರ್ವೋತ್ತಮ. ಆದ್ದರಿಂದ ಆಶ್ಚರ್ಯ ತ್ವಾದೃಶಃ ನಾಸ್ತಿ ಕಶ್ಚಿತ್ ತಸ್ಮಾತ್ ಧನ್ಯ. ಎರಡು ಅರ್ಥದಲ್ಲಿ ಎರಡು ಶಬ್ದ. ನಿನಗೆ ಸಮಾನನಾದವನು ಇನ್ನೊಬ್ಬರಿಲ್ಲ ಕೃಷ್ಣ, ಆದ್ದರಿಂದ ನೀನು ಧನ್ಯ. ನೀನು ಎಲ್ಲರಕ್ಕಿಂತ ಉತ್ತಮ ಕೃಷ್ಣ, ಆದ್ದರಿಂದ ನೀನು ಆಶ್ಚರ್ಯ. ಹಾಗಾದರೆ ಆಶ್ಚರ್ಯ ಶಬ್ದದ ಅರ್ಥ ಸರ್ವೋತ್ತಮ, ಧನ್ಯ ಶಬ್ದದ ಅರ್ಥ ಸಾಟಿ ಇಲ್ಲದವ. ಇದು ಎರಡು ಅಭಿಪ್ರಾಯದಲ್ಲಿ ನಾರದರು ಭಗವಂತನಿಗೆ ಪ್ರಯೋಗ ಕೊಟ್ಟಿರತಕ್ಕಂಥ ಎರಡು ಬಿರುದು. ಯಾಕೆ ದೇವರಿಗೆ ಆಶ್ಚರ್ಯ ಅಂದರೆ ಸರ್ವೋತ್ತಮ ಅಂತ ಯಾಕೆ ಅರ್ಥ ಬಂತು? ಆಶ್ಚರ್ಯ ಶಬ್ದಕ್ಕೆ ಅರ್ಥ ಏನು? ಹೌದು, ನಾವು ಲೋಕದಲ್ಲಿಯೂ ಕೂಡ ಒಂದು ವಸ್ತುವನ್ನು ನೋಡಿ ಆಶ್ಚರ್ಯ ಅಂತೇವೆ. ಯಾವಾಗ ಆಶ್ಚರ್ಯ ಅಂತಂತೇವೆ? ಅಂತಹ ವಸ್ತುವನ್ನು ಇನ್ನೊಂದು ಕಡೆ ನಾವು ಕಂಡಿರುವುದಿಲ್ಲ, ಆವಾಗ ತಾನೇ ಆಶ್ಚರ್ಯ ಅಂತ ಅನ್ನೋದು. ಏನರ್ಥ? ಇನ್ನೊಂದು ಕಡೆ ಕಾಣದಿರತಕ್ಕಂಥ ಒಂದು ವಸ್ತುವನ್ನು ಇಲ್ಲಿ ಕಂಡೆವು ಅಂತಂದರೆ ಅದಕ್ಕಿಂತ ಉತ್ತಮವಾದ್ದು ಅಂತಲೇ ಅರ್ಥ. ಅದಕ್ಕೆ ಉತ್ತಮವಾದ ಶಬ್ದಕ್ಕೆ ಅದು ಬೇಕಾ, ಅದಕ್ಕಿಂತ ವಿಲಕ್ಷಣವಾದ್ದು ಅಂತ ಇಷ್ಟ ಅರ್ಥ ಬರಬಹುದಕ್ಕೆ ಅಡ್ಡಿ ಇಲ್ಲಲ್ಲ. ಬೇಕಾದರೆ ಉತ್ತಮನೇ ಹಾಗೆ ದುರ್ಯೋಧನ ನೋಡಿದಾಗಲೂ ಆಶ್ಚರ್ಯ ಅಂತ ಅನ್ನೋದುಂಟು. ಯಾಕೆ? ಅವನಿಗಿಂತ ನೀಚನಾದವ ಮತ್ತೊಬ್ಬ ಇಲ್ಲ, ಆದ್ದರಿಂದ ಅವನನ್ನು ನೋಡಿಯೂ ಕೂಡ ಆಶ್ಚರ್ಯ ಅಂತ ಅನ್ನೋದುಂಟು. ಅಂತೂ ಎಲ್ಲಕ್ಕಿಂತ ವಿಲಕ್ಷಣವಾದ ವಸ್ತುವನ್ನು ನೋಡಿದರೆ ನಾವು ತಕ್ಷಣದಲ್ಲಿ ನಮ್ಮ ಬಾಯಿಂದ ಏನಪ್ಪ ಆಶ್ಚರ್ಯ ಅಂತ ಬರುತ್ತೆ. ಅದೇ ರೀತಿ ಕೃಷ್ಣನನ್ನು ನೋಡಿದಾಗ ನಾರದರ ಬಾಯಿಂದ ಆಶ್ಚರ್ಯ ಅಂತ ಬಂತು ಅಂತಂದರೆ ಏನರ್ಥ ಇದಕ್ಕೆ? ಇಷ್ಟ ತನಕ ಇಂಥ ವಸ್ತುವನ್ನು ನೋಡಿಲ್ಲ,
ಇದು ಸರ್ವೋತ್ತಮ ಶಬ್ದದ ಅರ್ಥ ಮತ್ತೇನು? ಇಂಥ ವಸ್ತುವನ್ನು ಇನ್ನೊಂದು ಕಡೆ ನೋಡಿದ್ದರೆ ಇವನು ಸರ್ವ ಉತ್ತಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೂ ನೋಡಿಲ್ಲ, ಇಲ್ಲಿ ಮಾತ್ರ ಕಾಣ್ತಾ ಇದ್ದೇನೆ ಅಂದರೆ ಸರ್ವೋತ್ತಮ. ಹಾಗಾದರೆ ನಮ್ಮ ನಿಮ್ಮ ಬಾಯಿಂದ ಏನಾದರೂ ಆಶ್ಚರ್ಯ ಅಂತ ಶಬ್ದ ಬಂದರೆ ಅಥವಾ ಆಶ್ಚರ್ಯ ಅನ್ನತಕ್ಕಂಥ ಶಬ್ದವನ್ನು ಯದ್ವಾ ತದ್ವ ಖುಷಿ ಬಂದಲ್ಲಿ ಪ್ರಯೋಗ ಮಾಡಬಾರದು ಅಂತ ಇಷ್ಟರ್ಥ ಅಂತೂ ನಮಗೆ ಖಾತ್ರಿಯಾಯಿತು. ಏನೊಂಚೂರು ನೋಡಿದ ಕೂಡಲೇ ನಾವು ಆಶ್ಚರ್ಯ ಅಂದು ಬಿಡ್ತೇವೆ, ನಮ್ಮಲ್ಲಿದ್ದ ಅಜ್ಞಾನವನ್ನು ತೋರಿಸಿಕೊಡುತ್ತೆ. ಅದು ಎಲ್ಲೆಲ್ಲ ದಾರಿಯಲ್ಲಿ ಹೋಗ್ತಾ ಇರುವಾಗ ಏನೋ ಒಂದು ಪುಟ್ಟ ಜುಜುಬಿ ವಸ್ತು ಕಂಡೆವು, ಹಬ್ಬ ಏನು ಆಶ್ಚರ್ಯಪ್ಪ ಅಂತಂದ್ವಿ, ಓಹೋ ನಿನಗೆ ಇದೇನಾ ದೊಡ್ಡದು, ಇನ್ನೂ ತಿಳಿಲಿಕ್ಕೆ ತುಂಬ ಉಂಟು ನೋಡು ನೀನು ಅಂತ ಶುರು ಮಾಡ್ತಾರೆ ಅವರು. ಹಾಗಾದರೆ ಆಶ್ಚರ್ಯ ಅನ್ನತಕ್ಕಂಥ ಶಬ್ದವನ್ನು ಹಾಗೆ ಎಲ್ಲ ಕಡೆ ಪ್ರಯೋಗ ಮಾಡಬಾರದು, ಅದು ಭಗವಂತನಲ್ಲಿ ಪ್ರಯೋಗ ಮಾಡಲಿಕ್ಕಿದ್ದ ಶಬ್ದ. ನಾವೀಗ ಎಲ್ಲೋ ದಾರಿ ಹೋಗುವಾಗ ಏನೋ ಒಂದು ವಸ್ತುವನ್ನು ನೋಡಿದೆವು, ಅಷ್ಟ ತನಕ ಅಂತ ವಸ್ತುವನ್ನು ನೋಡಿಲ್ಲ, ಆಶ್ಚರ್ಯ ಅಂತ ಶಬ್ದ ಪ್ರಯೋಗ ಮಾಡಿದೆವು. ಅಕಸ್ಮಾತ್ ಮುಂದೆ ಹೋದಾಗ ಅದಕ್ಕಿಂತ ವಿಲಕ್ಷಣದ ವಸ್ತು ಮತ್ತೊಂದು ಕಂಡ್ರೆ, ಆದರೆ ಮೊದಲು ಆಶ್ಚರ್ಯ ಅಂತ ಇಲ್ಲಿ ಪ್ರಯೋಗ ಮಾಡಿ ಆಗಿದೆ, ಏನು ಮಾಡ್ತೀರಿ ಮುಂದೆ, ಏನು ಶಬ್ದ ಪ್ರಯೋಗ ಮಾಡ್ತೀರಿ? ಆದ್ದರಿಂದ ಆಶ್ಚರ್ಯ ಅಂತ ಲೋಕದಲ್ಲಿ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತ ನಾರದರು ಸಮಾಜಕ್ಕೆ ತೋರಿಸಿಕೊಡ್ತಾ ಇದ್ದಾರೆ. ಆ ಚರ್ಯ ಆಶ್ಚರ್ಯ, ಆ ಅಂದರೆ ಚೆನ್ನಾಗಿ ಅಂತ ಅರ್ಥ, ಚರ್ಯ ಅಂದರೆ ಚರಣ ಅಂತ ಅರ್ಥ, ಚರಣ ಅಂದರೆ ಸಂಚಾರ ಅಂತ ಅರ್ಥ. ಯಾವುದಕ್ಕೋಸ್ಕರ ಸಂಚಾರ? ಸುಖಕ್ಕಾಗಿ ಸಂಚಾರ, ಮತ್ತೆ ಯಾವುದಕ್ಕೆ ಸಂಚಾರ? ಯಾರನ್ನಾದರೂ ವಿಚಾರಿಸಿ, ಅವನಲ್ಲಿ ಓಡಾಟ ಉಂಟು ಅಂತಂದರೆ ಯಾಕೆ, ಯಾವುದಕ್ಕೋಸ್ಕರ ಓಡಾಡ್ತಾನೆ? ಮತ್ತೆ ಯಾವುದಕ್ಕೂ ಅಲ್ಲ, ದುಃಖಕ್ಕಾಗಿ ಓಡಾಡುವವರು ಯಾರೂ ಇಲ್ಲ. ಸುಖ ಸಿಗುತ್ತೆ ಎಲ್ಲಿ ಅಂತಲೇ ಓಡಾಡುವುದು. ನಾವೇನಾದರೂ ಸಾಯಂಕಾಲದ ಹೊತ್ತು ನಾವು ನೀವು ರಾಜಾಂಗಣದಲ್ಲಿ ಸೇರುವ ಉದ್ದೇಶ ಏನು? ಮತ್ತೇನಿಲ್ಲ, ಸ್ವಲ್ಪ ಆದರೂ ಮಾನಸಿಕ ಸುಖ ಸಿಗಲಿ ಎನ್ನುವ ಉದ್ದೇಶ. ಮನೆಯಲ್ಲಿ ಕೂತು ಕೂತು ಸುಸ್ತಾಗಿದೆ, ದೂರದರ್ಶನ ನೋಡಿ ನೋಡಿ ಬೇಜಾರಾಗಿ ಬಿಟ್ಟಿದೆ, ಸ್ವಲ್ಪ ಆದರೂ ಇಲ್ಲಿ ಬಂದು ಕೂತರೆ ಏನೋ ಒಂದು ಮನಸ್ಸಿಗೆ ಒಂಚೂರು ನೆಮ್ಮದಿ. ಇಲ್ಲಿಂದ ಹೋಗುತ್ತೇವೆ, ಮತ್ತೊಂದು ಕಡೆ ಹೋಗ್ತೇವೆ, ಇನ್ನೊಂದು ಕಡೆ ಹೋಗ್ತೇವೆ, ಹೆಜ್ಜೆ ಮುಂದೆ ಇಡ್ತೇವೋ ಏನೋ ಸುಖಕ್ಕಾಗಿ ಒದ್ದಾಡ್ತಾನೆ ಅಂತ ಅರ್ಥ. ಹಾಗಾದರೆ ಆ ಚೆನ್ನಾಗಿ, ಚರಿಯ ಚರಣ ಸಂಚಾರ ಯಾವುದಕ್ಕೋಸ್ಕರ? ಸುಖಕ್ಕೋಸ್ಕರ. ಯಾರಿಂದ ಸುಖಕ್ಕೋಸ್ಕರ? ಅವನೇ ಆಶ್ಚರ್ಯ. ನಿಮ್ಮಿಂದ ಸುಖ ಸಿಗುವುದಕ್ಕೋಸ್ಕರ ನಾನು ನಿಮ್ಮ ಬಳಿಗೆ ಬರುವುದಿಲ್ಲ, ನನ್ನಿಂದ ಸುಖ ಸಿಗುವುದಕ್ಕೋಸ್ಕರ ನೀವು ನಮ್ಮ ಬಳಿಗೆ ಬರುವುದಿಲ್ಲ. ನೀವೇನೋ ದೇಹದಲ್ಲಿ ಕಾಯಿಲೆ ಅಂತ ಇಟ್ಕೊಂಡು ಸ್ವಾಮಿಗಳ ಹತ್ರ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಬಂದರೆ ಸ್ವಾಮಿಗಳೇ ಕೆಮ್ತಾ ಇದ್ದಾರೆ, ಅಲ್ಲಿ ಏನು ಮಾಡ್ತೀರಾ? ವ್ಯಕ್ತಿಗೆ ವ್ಯಕ್ತಿಗಳಿಂದ ಸುಖ ಸಿಗುವ ಕಾಲ ಹೋಗಿದೆ ಅಂತಾರೆ. ಆದ್ದರಿಂದ ನೀವು ನನ್ನ ಬಳಿ ಬಂದು ಸ್ವಾಮಿ ತುಂಬ ಸುಸ್ತಾಗಿದ್ದೇನೆ, ಕಾಯಿಲೆಯಲ್ಲಿ ಬಳಲಿದ್ದೇನೆ, ಏನಾದರೂ ಒಂಚೂರು ಅಕ್ಷತೆ ಕೊಡಿ ಅಂತ ಕೇಳುವ ಪ್ರಸಂಗ ನಿಮ್ಮಲ್ಲಿಲ್ಲ. ನಾನು ನಿಮ್ಮಳ್ಳಿಗೆ ಬಂದು ಒಂಚೂರು ಏನಾದರೂ ಔಷಧಿಗೆ ಔಷಧಿ ಉಂಟಾ ಅಂತಂದ್ರೆ ನೀವೇ ವೈದ್ಯರ ಬಳಿಗೆ ಓಡಿದವರು. ಹಾಗಾದರೆ ಮತ್ತೆ ನಮಗೆ ನಿಮಗೆ ಸುಖ ಸಿಗುವುದು ಯಾರಿಂದ? ನಾವು ನೀವು ಈ ದಿವಸ ಚರಣ ಸಂಚಾರ ಮಾಡುವುದು ಸುಖಕ್ಕೋಸ್ಕರ. ಯಾರಿಂದ ಸುಖ ಸಿಗಬೇಕು ಅಂತ ನಮ್ಮ ನಿಮ್ಮ ಸಂಚಾರ ಆಗಿದೋ ಅವನೇ ಆಶ್ಚರ್ಯ ಅಂತಂದು. ಎಷ್ಟು ಒಳ್ಳೆಯ ಶಬ್ದ ಭಗವಂತನನ್ನು ಕುರಿತು. ಹಾಗಾದರೆ ದೇವರನ್ನು ನಿತ್ಯ ನಾವು ಯಾವ ಶಬ್ದದಿಂದ ಉಪಾಸನೆ ಮಾಡಬೇಕು? ನೀನು ಆಶ್ಚರ್ಯ 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 ಅನ್ನತಕ್ಕಂಥ ಶಬ್ದದಿಂದ ದೇವರನ್ನು ಉಪಾಸನೆ ಮಾಡಬೇಕಂತ. ಫಲಿತಾಂಶ ಏನಾಗುತ್ತೆ? ನಮ್ಮ ನಿಮ್ಮ ಸಂಚಾರ ಸುಖದಲ್ಲಿ ಪರ್ಯವಸಾನ ಆಗುತ್ತೆ. ನಾವೇನು ಗುಡಿ ಗೋಪುರ ಗುಂಡಾರ ಅಂತ ಸುತ್ತುತ್ತೇವೆ ಅಥವಾ ಆಚೆ ಈಚೆ ಅಂತ ಓಡ್ತೇವೆ, ಮನಸ್ಸಿನಲ್ಲಿ ದೇವರ ಚಿಂತನೆ ಮಾಡೋಣ. ಯಾವ ಶಬ್ದದಿಂದ ದೇವರನ್ನು ಚಿಂತಿಸಿಕೊಂಡು ಓಡಾಣೋ ಆಶ್ಚರ್ಯ ಅನ್ನತಕ್ಕಂತಹ ಶಬ್ದವನ್ನು ಚಿಂತಿಸಿಕೊಂಡು ಅದರ ಅರ್ಥವನ್ನು ಮೆಲುಕು ಹಾಕಿಕೊಂಡು ಓಡಾಡೋಣ, ಖಂಡಿತ ನಮಗೆ ಜೀವನದಲ್ಲಿ ಸ್ವಲ್ಪ ಆದರೂ ಸುಖ ಸಿಗುತ್ತೆ ಅಂತಾರೆ. ಹಾಗಾದರೆ ಯಾರಿಂದಾಗಿ ನಮಗೆ ಸುಖ ಸಿಗುತ್ತೋ, ಯಾರಿಂದಾಗಿ ನಮಗೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೋ ಅವನನ್ನು ನೋಡಿ ನಾವು ಏನು ಆಶ್ಚರ್ಯಪ್ಪ ಇವರು. ಹೌದು, ಸ್ವಾಮಿಗಳ ಬಳಿಗೆ ಬಂದ್ರಿ, ಸ್ವಾಮಿಗಳು ಕೆಮ್ತಾ ಇದ್ದಾರೆ, ಅಕ್ಷಿ ಅಂತ ಮಾಡ್ತಾ ಇದ್ದಾರೆ, ಮೈಕೈ ನೋವು ಅಂತ ಇದ್ದಾರೆ, ಆದರೂ ನೀವು ಬಂದು ನಿಮ್ಮ ಸಮಸ್ಯೆಯನ್ನು ಹೇಳಿದಾಗ ಸ್ವಾಮಿಗಳು ಬಹಳ ತಾಳ್ಮೆಯಿಂದ ಅದನ್ನು ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಕೊಡ್ತಾರೆ. ನಿಮ್ಮ ಕಾಯಿಲೆ ವಾಸಿ, ನಮ್ಮಲ್ಲಿ ಒಬ್ಬರು ಇಲ್ಲಿ ವೈದ್ಯರಿದ್ರು, ಈಗ ಇಲ್ಲ ಅವರು, ಸ್ವಯಂ ಅವರುಗ್ಣ. ಹಾಗಂತ ಅವ ಮತ್ತೊಬ್ಬನಿಗೆ ಔಷಧಿ ಕೊಟ್ಟರೆ ಕಾಯಿಲೆ ವಾಸಿ ಆಗುತ್ತಿತ್ತು, ಈಗ ಇಲ್ಲ ಆ ವೈದ್ಯರು. ಬಹಳ ಪ್ರಸಿದ್ಧರಾಗಿರತಕ್ಕಂಥ ವೈದ್ಯರವರು, ಸುಮಾರು ವರ್ಷ ಆಯಿತು ಅವರು ದೈವಾಧೀನಾಗಿ, ಸುಮಾರು ವರ್ಷ ಸ್ವಯಂ ಅವರು ರುಗ್ಣ. ಎಲ್ಲಿ ಎಷ್ಟು ರುಗ್ಣ ಅಂದರೆ ನಾನೇ ನೋಡಿದ್ದೆ, ಅವರ ಕೈ ಪೂರ ಕಜ್ಜಿ ಕಜ್ಜಿ ಕಜ್ಜಿ. ಅಂಥವ್ರು ತನ್ನ ಕೈ ಮುಟ್ಟಿ
ಮಾತ್ರ ಕೊಡ್ತಿದ್ರು. ಆ ಮಾತ್ರೆಯಲ್ಲಿ ಯಾವ ಕಜ್ಜಿಯೂ ಬರ್ತಿರಲಿಲ್ಲ, ಮತ್ತೆ ನಮ್ಮಲ್ಲಿದ್ದ ಕಜ್ಜಿ ವಾಸಿಯಾಗುತ್ತಿತ್ತು. ಇದು ನಾನು ನೋಡಿದವ, ಸ್ವಲ್ಪ ಮಟ್ಟಿಗೆ ನಾನು ಅನುಭವಿಸಿದವ. ಏನೋ ಒಂಚೂರು ಆಯುರ್ವೇದ ಔಷಧಿ ತೆಗೆದುಕೊಂಡೆ, ಪಕ್ಕ ವಾಸಿಯಾಗಿಲ್ಲ ಕಾಯಿಲೆ. ಕೊನೆಗೆ ಆ ವೈದ್ಯರನ್ನೇ ನನ್ನ ಗುರುಗಳು ಕರ್ಕೊಂಡು ಬಂದರು, ಅವ್ರು ಎಲ್ಲಿಗೂ ಹೋಗುವವರಲ್ಲ, ನನ್ನ ಬಳಿಗೆ ಆ ವೈದ್ಯರನ್ನೇ ಕರ್ಕೊಂಡು ಬಂದರು. ಕೈ ತುಂಬ ಕಜ್ಜಿ, ನಾನು ಎಣಿಸಿದೆ ಈ ಕಜ್ಜಿ ವೈದ್ಯ ಔಷಧಿ ಕೊಟ್ಟರೆ ಏನಾಗುತ್ತೆ ಅಂತ ಕೊಟ್ಟ. ಅವನ ಕೈ ಗುಣ ಚೆನ್ನಾಗಿತ್ತು, ಕಾಯಿಲೆ ವಾಸಿಯಾಯಿತು ನನಗೆ, ನಾನು ಅನುಭವಿಸಿದ್ದೇನೆ. ಹಾಗಾದರೆ ನಾವು ಆವಾಗ ನಮ್ಮ ಬಾಯಿಂದ ಏನು ಶಬ್ದ ಬರುತ್ತೆ, ಏನು ಆಶ್ಚರ್ಯಪ್ಪ ಅಂತ ಶಬ್ದ ಬರೋದಿಲ್ಲೋ? ಹಾಗಾದರೆ ನಮಗೆ ಸುಖ ಯಾರಿಂದ ಸಿಗುತ್ತೋ ಅವನನ್ನು ಆಶ್ಚರ್ಯ ಅಂತ ಕರೆದ್ರೆ ಆಶ್ಚರ್ಯ ಅಲ್ಲ ಅಲ್ಲ. ಇದನ್ನು ಮನಗಂಡು ನಾರದರು ಭಗವಂತನನ್ನು ಏನು ಅಂತ ಕರೆದ್ರು, ಕೃಷ್ಣನನ್ನು ಏನು ಅಂತ ಕರೆದ್ರು, ನೀನು ಆಶ್ಚರ್ಯಪ್ಪ ಕೃಷ್ಣ ಅಂತಂದ್ರು. ನಿನ್ನಿಂದಾಗಿ ಸುಖವನ್ನು ಅರಸಿಕೊಂಡು ಈ ದಿವಸ ಲೋಕ ಸಂಚಾರ ಮಾಡ್ತಾ ಇದೆ. ಪ್ರಾಯಶಃ ಸ್ವಲ್ಪ ದುರ್ಯೋಧನನಿಗೂ ಕೇಳುವಂತೆ ಮಾತಾಡ್ತಾರೋ ಏನೋ ನಾರದರು. ದುರ್ಯೋಧನನು ಜೀವನದಲ್ಲಿ ತುಂಬ ಬಳಲಿದ್ದಾನೆ, ನೊಂದುಕೊಂಡಿದ್ದಾನೆ, ತತ್ತರಿಸಿದ್ದಾನೆ. ಅವನೂ ಬಂದಿದ್ದಾನೆ ಈ ರೈವತ ಪರ್ವತಕ್ಕೆ ಬಂದಿದ್ದಾನೆ. ಯಾಕೆ? ಕೃಷ್ಣನನ್ನು ನೋಡಿದ್ರಿಂದ ಸ್ವಲ್ಪ ಆದರೂ ನೆಮ್ಮದಿ ಸಿಕ್ಕೀತು ಅಂತ ಭಾವನೆಯೇ ಏನು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾರದರ ಬಾಯಿಯಿಂದ ಬಂದಿರತಕ್ಕಂಥ ಉದ್ಗಾರ, ನೀನು ಆಶ್ಚರ್ಯ. ಈ ದಿವಸ ಬೆಟ್ಟದಲ್ಲಿ ಇಷ್ಟು ಜನ ಸೇರಿದ್ದಾರಲ್ಲ ಕೃಷ್ಣ, ಯಾಕೆ ಸೇರಿದ್ದಾರೆ? ನಿನ್ನನ್ನು ನೋಡಬೇಕು, ನೋಡುವ ಉದ್ದೇಶ ಮನಸ್ಸಿಗೆ ನೆಮ್ಮದಿ ಪಡೀಬೇಕು. ಹಾಗಾದರೆ ಯಾವ ಜನಕ್ಕೆ ಈ ದಿವಸ ನಿನ್ನಿಂದಾಗಿ ನೆಮ್ಮದಿ ಸಿಗುತ್ತೋ ಕೃಷ್ಣ ನೀನು ಆಶ್ಚರ್ಯ ಅಲ್ವಾ? ಅದರಿಂದ ನೀನು ಆಶ್ಚರ್ಯ ಅಂತ ಧನ್ಯ ಅಂತ ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ನಾರದರು. ಏನು ಧನ್ಯ ಅಂತಂದರೆ, ಧಮ್ ನೀ ಯಾಪಯತೀತಿ ಧನ್ಯ ಅಂತ. ಯಾವಾಗಲೂ ಕೂಡ ನಮ್ಮ ಸಂಸ್ಕೃತದಲ್ಲಿ ಒಂದು ಶಬ್ದ ಅಂತ ಇಲ್ಲ, ಹತ್ತಾರು ಸೇರಿ ಒಂದು ಶಬ್ದ ಅಂತ ಆಗುವುದು. ಧ ಅಂದರೆ ಧಾರಣೆ. ಯಾವುದರ ಧಾರಣೆ? ಜಗತ್ತಿನ ಧಾರಣೆ. ಜಗತ್ತಿನ ಧಾರಣೆಯನ್ನು ನಾನು ಮಾಡಿದ್ದೇನೆ ಅಂತ ಯಾರಾದರೂ ಮೂರನೇ ವ್ಯಕ್ತಿ ಹೇಳಿದರೆ ಅಂಥವರನ್ನು ನಿತರಾಮ್ ಚೆನ್ನಾಗಿ ಯಾಪಯತಿ ನರಕಕ್ಕೆ ಅಟ್ಟಿ ಬಿಡ್ತಾನೆ ಅಂತೆ ಭಗವಂತ. ಆದ್ರಿಂದ ಅವನಿಗೆ ಧನ್ಯ ಅಂತ ಹೆಸರಂತೆ. ಎಲ್ಲರನ್ನೂ ಸಾಕುವವ ನಾನು ಅಂತ ಯಾರದ್ದಾದರೂ ತಲೆಗೆ ಸ್ವಲ್ಪ ಹೋದರೂ ಸಾಕು, ನಾಳೆ ದಿವಸ ಅವ ಚಾಪೆ ಹಿಡಿದ ಅಂತ ಅರ್ಥ. ಮತ್ತೆ ಪ್ರಾಯಶಃ ನಮಗೆ ನಿಮಗೆ ಏನಾದರೂ ಕಾಯಿಲೆ ಬರಲಿಕ್ಕೆ ಕಾರಣ ಇದೇ ಕಾಣುತ್ತೆ. ಏನು ಅಂತ? ದೇವರಲ್ಲಿರತಕ್ಕಂಥ ಧನ್ಯತೆಯನ್ನು ನಾವು ನಮ್ಮಲ್ಲಿ ತಿಳ್ಕೊಂಡಿದ್ದೇವೆ. ಧನ್ಯರು ಅಂತ ನಾವು ಹೇಳಿಕೊಳ್ಳೋದುಂಟು ಒಂದು ಸಂದರ್ಭದಲ್ಲಿ. ಆ ಧನ್ಯ ನಮ್ಮಲ್ಲಿ ಒಂದು ಧನ್ಯವಾದ ಅಂತ ಒಂದುಂಟು ಸಭೆಯ ಕೊನೆಯಲ್ಲಿ. ಏನು ಧನ್ಯವಾದ ಅಂದರೆ, ಅದೇ ಇದ್ದವರನ್ನು ಕಳಿಸಲಿಕ್ಕಿದ್ದ ಕಾರ್ಯಕ್ರಮ ಅಂತ ಯಾರೋ ಅಂದರು. ಜನ ಇನ್ನೂ ಹೋಗಿಲ್ಲ, ಹಾಗೇ ಕೂತಿದ್ದಾರೆ. ಆವಾಗ ಒಬ್ಬ ಘೋಷಣೆ ಮಾಡಿದ, ಹಾಂ ಇನ್ನು ಧನ್ಯವಾದ ಅವಾಗ ಎಲ್ಲ ಹೊರಡಲಿಕ್ಕೆ ಶುರು ಮಾಡಿದರು. ಆದರೆ ಧನ್ಯವಾದ ಅಂದರೆ ಏನದು? ಕೂತವರನ್ನು ಹೊರಡಿಸಲಿಕ್ಕಿದ್ದ ಕಾರ್ಯಕ್ರಮ ಅಂತ ಆಗಿದೆ ಅಲ್ಲ. ಮತ್ತೆ ಈ ಕಾರ್ಯಕ್ರಮವನ್ನು ನಿಭಾಯಿಸಿ ನಾವು ಧನ್ಯರಾದೆವು ಅಂತ ಹೇಳಲಿಕ್ಕಿದ್ದಂಥ ಪ್ರಸಂಗ. ಇವ ಎಷ್ಟು ನಿಭಾಯಿಸಿದ? ಆದರೂ ನಮ್ಮಲ್ಲಿ ನಾನು ನಿಭಾಯಿಸಿದೆ ಅನ್ನತಕ್ಕಂಥ ತಲೆಗೆ ಹೋಗಿರುತ್ತೆ ಅಲ್ಲ. ಯಾವ ವ್ಯಕ್ತಿ ಎಲ್ಲ ಕಾರ್ಯಕ್ರಮವನ್ನು ನಾನೇ ನಿಭಾಯಿಸಿದೆ ಅಂತ ತಲೆಯೊಳಗೆ ಹೊಕ್ಕಿಕೊಂಡು ಮಾತಾಡ್ತಾನೋ ಅವನನ್ನು ಭಗವಂತ ಮರು ದಿವಸ ಮಲಗಿಸಿಡ್ತಾನೆ ಅಂತ. ಆದ್ದರಿಂದ ಭಗವಂತನಿಗೆ ಧನ್ಯ ಅಂತ ಹೆಸರು ಬಂತು ಅಂತಾರೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ದೇವತಾ ಪ್ರಾರ್ಥನೆ ಅಂತ ಅದಕ್ಕೋಸ್ಕರನೇ ಇರುವುದು. ಯಾಕೆ? ನಾನು ನಿಭಾಯಿಸುವುದಲ್ಲ ಎನ್ನತಕ್ಕಂಥ ಎಚ್ಚರಿಕೆ ಪ್ರತಿಯೊಬ್ಬನಿಗೂ ಬೇಕು. ಅದಕ್ಕೋಸ್ಕರ ದೀಪ ಹಚ್ಚುವುದು, ದೇವತಾ ಪ್ರಾರ್ಥನೆ ಮಾಡುವುದು, ವೇದ ಮಂತ್ರ ಹಿಡಿದು ಏನೇನೋ ಅಂತೂ ನಾನಾ ಮುಖದಿಂದ ಭಗವಂತನ ಪ್ರಾರ್ಥನೆ ಮಾಡುವ ಉದ್ದೇಶ, ಈ ಕಾರ್ಯಕ್ರಮವನ್ನು ನಿಭಾಯಿಸುವ ಜವಾಬ್ದಾರಿ ನಿನಗೆ ಅಂತ ಮೊದಲೇ ಅವನ ತಲೆ ಮೇಲೆ ಇಡುವುದೇ ಧನ್ಯ ಅಂತಂದು. ಹಾಗಾದರೆ ಧಮ್ ಜಗತ್ತಿನ ಧಾರಣೆಯನ್ನು ನಾನು ಮಾಡ್ತೇನೆ ಅಂತ ಹೇಳತಕ್ಕಂಥ ಕುತ್ಸಿತ ವ್ಯಕ್ತಿಗಳನ್ನು ಅಟ್ಟಿ ಬಿಡ್ತಾನೆ ಅಂತೆ ಭಗವಂತ. ಆದ್ದರಿಂದ ಭಗವಂತನಿಗೆ ಧನ್ಯ ಅಂತ ಹೆಸರು. ಯಾರು ಕುತ್ಸಿತ ವ್ಯಕ್ತಿಗಳನ್ನು ಅಟ್ಟುತ್ತಾನೆ ಅಲ್ವೋ, ಜಗತ್ತನ್ನು ನಾನೇ ಧರಿಸಿದವ ಅಂತ ಹೇಳತಕ್ಕಂಥ ಕೆಟ್ಟವರನ್ನು ಅಟ್ಟುತ್ತಾನೆ ಅಲ್ವೋ? ಹೌದು. ಹಾಗಾದ್ರೆ ಮತ್ತೆ ಜಗತ್ತಿನ ಧಾರಣೆ ಯಾರು ಮಾಡಿದ್ದು? ಯಾರು ಅಟ್ಟಿದ್ದಾನೋ ಅವನೇ ಮಾಡಿದ್ದು ಅಂತ ಅರ್ಥ. ನಡಿ ನಿನ್ನಿಂದ ಏನಾಗುತ್ತೆ, ಹಾಗಾದ್ರೆ ಇವ ಮಾಡ್ತಾನೆ ಅಂತ ಅರ್ಥ ಅದಕ್ಕೆ ಅಷ್ಟೇ ತಾನೆ. ಯಾವಾಗ ಬೈಲಿಕ್ಕೆ ಅಧಿಕಾರ ಇರೋದು? ಏನು ಓದಿದ್ದೆ, ಇದೇನು ನೀನು ಓದಿದ್ದ, ಇದಾ ನಿಂದು ಅಭಿವೃದ್ಧಿ ಪತ್ರ, ಇಷ್ಟೇನೆ ಅಂಕ ಅಂತ ಅಪ್ಪನಿಗೆ ಬೈಲಿಕ್ಕೆ ಯಾವಾಗ ಅಧಿಕಾರ ಬರುತ್ತೆ? ಒಂದ ಅವನದ್ದು ಶಾಲೆಗೆ ಹೋಗ್ತಿರುವಾಗ ಅವನದ್ದು ಅಭಿವೃದ್ಧಿ ಪತ್ರ ಸಿಕ್ಕಿರಬಾರ್ದು, ಇಲ್ಲ ಅವನಿಗೆ ತುಂಬಾ ತುಂಬಾ ಅಂಕಗಳು ಬಂದಿರಬೇಕು. ಹಾಗಿದ್ರೆ ಅವನಿಗೆ ಬೈಲಿಕ್ಕೆ ಅಧಿಕಾರ ಬರು. ಆದರೆ ಒಬ್ಬ ವ್ಯಕ್ತಿಗೆ ಬೈಬೇಕು ಅಂತ ಆದರೆ, ಒಬ್ಬ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ಶಿಕ್ಷಿಸಬೇಕಾದ್ರೆ ಇವ ಅವನಿಗಿಂತ ಉತ್ತಮ ಮಟ್ಟದಲ್ಲಿರಬೇಕು. ಜಗತ್ತನ್ನು ಹೊತ್ತವ ನಾನೇ ಅಂತ ಹೇಳುವವನನ್ನು ಅಟ್ಟಿ ಬಿಡ್ತಾನೆ ಅಂದರೆ, ಆದರೆ ಹೊತ್ತವ ಯಾರು? ಭಗವಂತ.
ಹಾಗಾದರೆ ಭಗವಂತನಿಗೆ ಏನು ಹೆಸರು? ಧನ್ಯ ಅಂತ ಇನ್ನೊಂದು ಹೆಸರು ಭಗವಂತನಿಗೆ. ಆದ್ದರಿಂದಲೇ ಭಗವಂತ ಆಶ್ಚರ್ಯ. ಇಡೀ ಜಗತ್ತನ್ನು ಧಾರಣೆ ಮಾಡೋಣದರಿಂದ ಭಗವಂತನಿಗೆ ಧನ್ಯ ಅಂತ ಹೆಸರು. ಭಗವಂತನಂತೆ ಜಗತ್ತನ್ನು ಧಾರಣೆ ಮಾಡುವರು ಇನ್ನೊಬ್ಬರಿಲ್ಲ. ಜಗತ್ತನ್ನು ಧಾರಣೆ ಮಾಡಿ ಜಗತ್ತಿಗೆ ಆ ಆ ಕಾಲಕ್ಕೆ ಬೇಕಾದ ಸುಖವನ್ನು ಕೊಡೋಣದರಿಂದ ಭಗವಂತನಿಗೆ ಆಶ್ಚರ್ಯ ಅಂತ ಹೆಸರು. ಈ ಎರಡು ಅಭಿಪ್ರಾಯದಲ್ಲಿ ಒಂದು ಜಗದ್ಧಾರಕತ್ವ, ಮತ್ತೊಂದು ಸರ್ವೋತ್ತಮತ್ವ. ಒಂದು ಜಗದ್ಧಾರಕತ್ವ, ಇನ್ನೊಂದು ಸಮಸ್ತ ಚೇತನರಿಗೆ ಆನಂದ ಪ್ರದತ್ವ. ಯಾರ ಮುಖದಲ್ಲಿ ನೆಮ್ಮದಿ ಇಲ್ಲ ಹೇಳಿ, ಯಾರ ಮುಖದಲ್ಲಿ ನಗು ಇಲ್ಲ ಹೇಳಿ. ನಗುತ್ತಾನೆ ಅಂತಂದ್ರೆ ಒಳಗಿನಿಂದ ಏನಾದರೂ ಸ್ವಲ್ಪ ಆದರೂ ಸುಖ ಉಂಟು ಅಂತ ಅರ್ಥ. ಪ್ರಾಣಿಗಳಿಗೆ ನಗಲಿಕ್ಕೆ ಗೊತ್ತಿಲ್ಲ ಅಂತಷ್ಟೇ ವಿನ ಅವುಗಳಿಗೂ ಒಳಗಿನಿಂದ ಒಂದು ರೀತಿಯ ಸುಖ ಆಗಿ ಆಗುತ್ತೆ. ನಗತಕ್ಕಂಥ ಒಂದು ಶಕ್ತಿಯನ್ನು, ನಗುವಿನ ಪ್ರದರ್ಶನವನ್ನು ಭಗವಂತ ಅವುಗಳಲ್ಲಿ ಇಟ್ಟಿಲ್ಲ ಅಷ್ಟೇ. ಯಾಕಿಟ್ಟಿಲ್ಲ? ಅವುಗಳೆಲ್ಲ ಅಂತಃಪ್ರಜ್ಞಗಳಂತೆ. ತಮಗೇನಾದರೂ ಸುಖ ಆಯಿತು ಅಂತಂದರೆ ಒಳಗಿನಿಂದಲೇ ತೃಪ್ತಿ ಪಡ್ತಾರೆ. ಮನುಷ್ಯ ಹಾಗಲ್ಲ, ಒಳಗಿನಿಂದ ಸುಖ ಆದಿದ್ರೂ ಮುಖದಲ್ಲಿ ಸ್ವಲ್ಪ ತೋರಿಸಿಕೊಡ್ತಾನೆ. ಅಂತೂ ನಗು ಎನ್ನತಕ್ಕಂಥದ್ದು ಪ್ರಾಣಿ ಜಾತಕ್ಕೆ, ನೆಮ್ಮದಿ ಎನ್ನತಕ್ಕಂಥದ್ದು ಪ್ರಾಣಿ ಜಾತಕ್ಕೆ ಉಂಟು. ಯಾರಿಂದ ಬಂತು? ಭಗವಂತನಿಂದ ಬಂತು. ಹಾಗಾದರೆ ಏನು ಹೆಸರು? ಆಶ್ಚರ್ಯ ಅಂತ ಹೆಸರು. ಯಾರಿಗೆ ಹೆಸರು? ಭಗವಂತನಿಗೆ ಹೆಸರು. ಇನ್ನೊಂದು ಧನ್ಯ. ಈ ಎರಡು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾರದರು ಆಕಾಶಾತ್ ಏತ್ಯ ಮೇಲಿಂದ ಬಂದರು, ಕೃಷ್ಣನ ಮುಂದೆ ನಿಂತರು. ನೀನು ಆಶ್ಚರ್ಯ ಕೃಷ್ಣ, ನೀನು ಧನ್ಯ ಅಂತ ಎರಡು ಶಬ್ದವನ್ನು, ವಿಲಕ್ಷಣವಾದ ಶಾಸ್ತ್ರೀಯವಾದ ಎರಡು ಶಬ್ದವನ್ನು ಭಗವಂತನಿಗೆ ಪ್ರಯೋಗ ಮಾಡಿದಾಗ ಕೃಷ್ಣ ಅದಕ್ಕೆ ಏನೋ ಸ್ವಲ್ಪ ಸೇರಿಸಿದ ಅಂದ. ಇದನ್ನು ಸೇರಿಸಿಕೊಳ್ಳಿ ನಾರದರೆ ಅಂತಂದ. ಅದಕ್ಕೆ ಅರ್ಥ ಏನು ಎನ್ನುವುದನ್ನು ಕೊನೆಯ ಹಂತದಲ್ಲಿ ಬರುತ್ತೆ. ದಕ್ಷಿಣಾಭಿಸ್ಸಾಕಂ ಎನ್ನುವುದರ ಅರ್ಥವನ್ನು ನಾರದರು ತನ್ನ ಉಪನ್ಯಾಸದ ಕೊನೆಯ ಹಂತದಲ್ಲಿ ಹೇಳ್ತಾರೆ. ಸಭಿಕರಿಗೆ ಅರ್ಥ ಆಗಿಲ್ಲ. ಕೃಷ್ಣ ಅಂದ. ಇದನ್ನು ಬಿಡಿಸಿ ಹೇಳಬೇಕು ನಾರದರೆ ಅಂತಂದಾಗ ಕೃಷ್ಣನ ಮಾತನ್ನು ಕೇಳಿ ನಾರದರು ಬಿಡಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ಎಲ್ಲೋ ಸುತ್ತಿಕೊಂಡು ಬಂದವ ನಾನು ಅಂತ ನಾರದರು ಸಭೆಯ ಮುಂದೆ ಮಾತಿಟ್ಟರು. ಎಲ್ಲಿ ಸುತ್ತಿದರೆ? ಗಂಗಾ ನದಿ ಬಳಿಗೆ ಹೋದೆ. ಅಲ್ಲಿ ಒಂದು ಆಮೆ ಸಿಕ್ಕಿತು. ಅಲ್ಲಿಂದ ಗಂಗೆ ಸಿಕ್ಕಿದಳು. ಅಲ್ಲಿಂದ ವರುಣ ಸಿಕ್ಕಿದ. ಅಲ್ಲಿಂದ ಪಾರ್ವತಿ ಸಿಕ್ಕಿದಳು. ಅಲ್ಲಿಂದ ಗರುಡಶೇಷ ರುದ್ರರ ಭೇಟಿಯಾಯಿತು. ಅಲ್ಲಿಂದ ಚತುರ್ಮುಖನ ಭೇಟಿಯಾಯಿತು. ಅಲ್ಲಿಂದ ಲಕ್ಷ್ಮಿಯ ಭೇಟಿಯಾಯಿತು. ಅಲ್ಲಿಂದ ನಿನ್ನ ಕೃಷ್ಣನ ಭೇಟಿಯಾಯಿತು ಅಂತಂದರು. ಎಲ್ಲೋ ಸುತ್ತಿಕೊಂಡು ಒಂದು ಕೇವಲ ಕೆಲವು ವ್ಯಕ್ತಿಗಳನ್ನು ಮಾತ್ರ, ಒಂದು ಆರು ವ್ಯಕ್ತಿಗಳನ್ನು ಭೇಟಿ ಮಾಡಿಕೊಂಡು ಅನಂತರದಲ್ಲಿ ಲಕ್ಷ್ಮಿಯ ಭೇಟಿ ಮಾಡಿಕೊಂಡು ಕೃಷ್ಣನ ಭೇಟಿಗೆ ಬಂದವರು. ಎಲ್ಲಿ ಹೋಗಿದ್ರಂತೆ ನಾರದರು? ಗಂಗಾ ನದಿ ದಡದಲ್ಲಿ ಅಡ್ಡಾಡ್ತಾ ಇದ್ರು. ಅಲ್ಲಿ ಒಂದು ಆಮೆ ಸಿಕ್ಕಿತು ಅವರಿಗೆ, ಕೂರ್ಮ ಸಿಕ್ಕಿತು. ಆಮೆಗೆ ಕೂರ್ಮ ಅಂತ ಹೆಸರು. ಯಾಕೆ? ಕುತ್ಸಿತವಾದ ಊರ್ಮಿ ಉಳ್ಳದ್ದು ಕೂರ್ಮ. ಊರ್ಮಿ ಅಂದರೆ ಗತಿ, ಗತಿ ಅಂದರೆ ಸಂಚಾರ, ಕುತ್ಸಿತ ಅಂದರೆ ನಿಧಾನ, ನಿಧಾನವಾದ ಗಮನ ಉಳ್ಳದ್ದು. ಏನು ತಲೆ ಕೆಡಿಸಿಕೊಳ್ಳಿ, ಅದಂತೂ ತನ್ನ ಗಮನದಲ್ಲಿ ಒಂಚೂರೂ ವ್ಯತ್ಯಾಸ ಮಾಡಿಕೊಳ್ಳುವುದಿಲ್ಲ. ಕಲಿಬೇಕು ಕೂರ್ಮದಿಂದ. ಜೀವನದಲ್ಲಿ ಹೇಗಿರಬೇಕು ನಿಮಗೆ ಪಾಠ ಕೂರ್ಮ ಹೇಳಬೇಕು. ಒಂದು ಕಲ್ಲು ಬಿಸಾಡಿದ್ರ ತೆಪ್ಪಗೆ ಕೂತಿತು, ನೀವೆಲ್ಲ ಹೋದ್ರಿ ಅಂತ ಖಾತ್ರಿ ಆದಮೇಲೆ ಕೈಕಾಲು ಬಿಡಿಸಲಿಕ್ಕೆ ಶುರು ಮಾಡಿತು. ಎಲ್ಲ ಅಂಗಗಳನ್ನು ಕೃಷ್ಣ ಪ್ರಾಯಶಃ ಕೂರ್ಮವನ್ನೇ ಉದಾಹರಣೆ ಕೊಟ್ಟ. ನಮಗೆ ನಾನೊಂದು ಸಂದರ್ಭದಲ್ಲಿ ಹೇಳಿದ್ದುಂಟಂತೆ, ಪ್ರಾಣಿಗಳಿಗೆ ಮನುಷ್ಯನ ಹೋಲಿಕೆ ಕೊಡುವುದು ಹೋಗಿದೆ, ಈಗ ಮನುಷ್ಯನಿಗೆ ಪ್ರಾಣಿಗಳ ಹೋಲಿಕೆ ಕೊಡುವಲ್ಲಿಗೆ ಬಂದು ನಿಂತಿದೆ. ಹೇಗಿರಬೇಕು ಜೀವನದಲ್ಲಿ? ಆಮೆಯಂತೆ ಇರು. ಹೇಗಿರಬೇಕು ಹೇಗೆ ಹಾಡಬೇಕು ಜೀವನದಲ್ಲಿ? ಕೋಗಿಲೆಯಂತೆ ಹಾಡು. ಹೇಗೆ ನಡಿಬೇಕು ಜೀವನದಲ್ಲಿ? ಆನೆಯಂತೆ ನಡಿ. ಹೇಗೆ ನೀನು ಕ್ರೂರನಾಗಿರಬೇಕು? ಹುಲಿಯಂತೆ ಇರು. ಹೇಗೆ ಕೆಲಸ ಮಾಡಬೇಕು? ಕತ್ತೆಯಂತೆ ದುಡಿ. ಹೇಗೆ ನೋಡಬೇಕು? ಮಂಗನಂತೆ ನೋಡು. ಎಲ್ಲ ಪ್ರಾಣಿಗಳದ್ದೇ ಹೋಲಿಕೆ. ಯಾವ ಮಂಗನನ್ನು ನೋಡಿ ಕೂಡ ನೋಡಿ, ಆ ಮಂಗ ಈ ಮನುಷ್ಯನಂತೆ ನೋಡ್ತಾ ಉಂಟು. ಯಾರು ಹೇಳೋದಿಲ್ಲ, ಯಾರೂ ಹೇಳೋದಿಲ್ಲ. ಜೀವನದಲ್ಲಿ ಕೂರ್ಮದ ಪಾಠ ನಮಗೆ ಬೇಕಲ್ಲ. ಜೀವನದ ಗತಿಯಲ್ಲಿ ಏರುಪೇರು ಕೂಡುದು. ಎಂತಹ ಕಲ್ಲೇ ಬಿಸಾಡಲಿ, ಎಂತಹ ಒಳ್ಳೆಯದೇ ಪ್ರಸಂಗ ಬರಲಿ, ಒಂದೇ ರೀತಿ ಕೂರ್ಮ. ಆ ಕೂರ್ಮ ಹೋಗುತ್ತಾ ಉಂಟು. ಕೂರ್ಮ ಯಾರು ಗೊತ್ತೋ? ನಾರದರು ಕಂಡ ಕೂರ್ಮ ಯಾರು ಗೊತ್ತೋ? ಪುಷ್ಕರ. ಪುಷ್ಕರ ಅಂದರೆ ಯಾರು ಗೊತ್ತೋ? ಕರ್ಮದ ಅಭಿಮಾನಿ.
ಅವನಿಕ್ಕಿಂತ ನಿಕೃಷ್ಟದ ದೇವತೆ ಮತ್ತೊಬ್ಬ ಇಲ್ಲ. ದೇವತೆಗಳ ಪರಂಪರೆಯಲ್ಲಿ ಉಚ್ಚ ನನಗೆ ವಿಷ್ಣು ಇದ್ದರೆ ಕೆಳಾಗಿರತಕ್ಕಂಥವ ಕರ್ಮಾಭಿಮಾನಿ ಪುಷ್ಕರ. ನಮ್ಮ ನಿಮ್ಮ ಕರ್ಮಾಚರಣೆ ಹೇಗಿರಬೇಕು ಗೊತ್ತಾ? ಆಮೆಯಂತಿರಬೇಕು, ಒಂದೇ ರೀತಿ ಇರಬೇಕು. ಅಲ್ಲಿ ಏರು ಪೇರು ಅನ್ನತಕ್ಕಂಥ ಪ್ರಸಂಗ ಕೂಡುದು ಏನು ಇವತ್ತು ಭಾರಿ ತುಂಬ ಜಪ ಮಾಡ್ತಾ ಇತ್ತು, ಏನೋ ಮನಸ್ಸಿಗೊಂಚೂರು ಉಲ್ಲಾಸ ಆಯಿತು ಮಾಡೋಣ ಅಂತ ತೋರಿತು ಮಾಡಿಬಿಟ್ಟೆ. ಮರು ದಿವಸ 10 ಗಾಯತ್ರಿಯೂ ಇಲ್ಲ. ಯಾಕೆ? ಏನು ಸ್ವಾಮಿ ಮೂಡೇ ಇಲ್ಲ ಅಂತ ಪ್ರಸಂಗ ಬರಕೂಡದು. ಯಾವಾಗಲೂ ಮನಸ್ಸಿನ ಮಾನಸಿಕ ಸ್ಥಿತಿ ಒಂದೇ ರೀತಿ ಇರಬೇಕು. ಅದು ಕೂರ್ಮದಿಂದ ಕಲಿಬೇಕಂತೆ. ನಾನು ಗಂಗೆಯ ಬಳಿಯಲ್ಲಿ ಸಂಚಾರ ಮಾಡ್ತಾ ಇರುವಾಗ ಒಂದು ಕೂರ್ಮವನ್ನು ಕಂಡೆ, ಆಮೆಯನ್ನು ಕಂಡೆ, ಕರ್ಮದ ಅಭಿಮಾನಿಯದು ಪುಷ್ಕರ ಆಮೆಯನ್ನು ಕಂಡೆ. ಏನಪ್ಪ ನಿನ್ನ ಜೀವನ ಎಷ್ಟು ಅದ್ಭುತಪ್ಪ ಅಂತ ನನಗೆ ತೋರಿತು. ಆದ್ದರಿಂದ ಒಂದು ಶಬ್ದ ಪ್ರಯೋಗ ಮಾಡಿಬಿಟ್ಟೆ ಆಮೆಯನ್ನು ಕುರಿತು. ಏನು ನಿಜವಾಗಿ ಇರಬೇಕಪ್ಪ ನಿನ್ನಂತೆ, ಏನು ಆಶ್ಚರ್ಯ ಗೊತ್ತಾ ನೀನು? ಯಾರು ನಿನಗೆ ಏನು ಕೀಟಲೆ ಉಪಟಳ ಮಾಡಿದ್ರು ಕೂಡ ತೆಪ್ಪಗಿರ್ತಿಯಲ್ಲ, ಏನು ಆಶ್ಚರ್ಯಪ್ಪ! ಸ್ವಲ್ಪನೂ ಮಾನಸಿಕ ಏರು ಪೇರು ನಿನ್ನಲ್ಲಿ ಬಂದಿಲ್ಲಲ್ಲ, ಏನು ಆಶ್ಚರ್ಯಪ್ಪ! ಇಷ್ಟು ದೊಡ್ಡ ಬೆನ್ನಲ್ಲಿ ಇಷ್ಟು ಭಾರ ಇದ್ರು ಕೂಡ ಅದನ್ನೆಲ್ಲ ಧಾರಣೆ ಮಾಡಿಕೊಂಡು ನಡೆದಾಡ್ತಿಯಲ್ಲ, ಹೋಗ್ತಾ ಇರ್ತಿಯಲ್ಲ, ಎಲ್ಲಿಯಾದರೂ ನಿಲ್ಲುವಿಕೆ ನಿನ್ನ ಪ್ರಯಾಣದಲ್ಲಿ ಇಲ್ಲೇ ಇಲ್ಲಲ್ಲ. ಆದ್ರಿಂದ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಎರಡು ಶಬ್ದವನ್ನು ನಾನು ಆಮೆಯನ್ನು ನೋಡಿ, ಆಮೆಯ ಜೀವನದ ಕ್ರಮವನ್ನು ನೋಡಿ ಎರಡು ಶಬ್ದವನ್ನು ಆಮೆಯ ಬಗ್ಗೆ ಪ್ರಯೋಗ ಮಾಡಿದೆ ಅಂತ ನಾರದರು ಆರಂಭ ಮಾಡಿದ್ದಾರೆ. ಅದು ಹೀಗೆ ಮೇಲೆ ಮೇಲೆ ತಾನು ದಾರಿಯಲ್ಲಿ ಯಾರನ್ನೆಲ್ಲ ಕಂಡಿದ್ದಾರೋ ಅವರನ್ನೆಲ್ಲ ಹೇಳಿ 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 ಕೊನೆಗೆ ಕೃಷ್ಣನ ಬಳಿಗೆ ಬರತಕ್ಕಂಥ ಪ್ರಸಂಗ. ನಾ ದಾರಿಯಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ, ಅವರೆಲ್ಲ ಯಾವುದಕ್ಕೆ ಸಂಬಂಧಪಟ್ಟವರು, ಅವರನ್ನೆಲ್ಲರನ್ನೂ ಕುರಿತು ಕೂಡ ನಾರದರು ಇದೇ ಎರಡೆರಡು ಶಬ್ದಗಳನ್ನು ಪ್ರಯೋಗ ಮಾಡಿಕೊಂಡು ಬಂದಿದ್ದಾರೆ. ಅವರಲ್ಲೆಲ್ಲ ಈ ಶಬ್ದದ ಅರ್ಥ ಹೇಗೆ ಲಗಾವಾಯಿತು ಎನ್ನುವುದನ್ನೆಲ್ಲ ನಾವು ನಾಳೆ ಪುನಃ ಸೇರಿದಾಗ ನೋಡೋಣ ಅಂಥೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಸಾಯಂಕಾಲ ಭಕ್ತಿಯ ಸ್ತುತ್ಯ ವಿರಕ್ತಿಯ ಧ್ವಜದ ಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೋಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ ಶ್ರೀ ಗುರುಭ್ಯೋ ನಮಃ. ದೇವರನ್ನು ಕುರಿತು, ಕೃಷ್ಣನನ್ನು ಕುರಿತು ಆಶ್ಚರ್ಯ ಧನ್ಯ ಎಂಬ ಎರಡು ಶಬ್ದವನ್ನು ಪ್ರಯೋಗ ಮಾಡಿದ ನಾರದರು, ಅದರ ಹಿನ್ನೆಲೆಯಾಗಿ ತಾನು ಜೀವನದಲ್ಲಿ ದಾರಿಯಲ್ಲಿ ಕಂಡ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಸಭೆಯ ಮುಂದೆ ಗಂಗಾನದಿ, ಗಂಗಾನದಿಯಲ್ಲಿ ತಾನು ಕಂಡಿರತಕ್ಕಂತಹ ಒಂದು ಆಮೆ ಕೂರ್ಮ, ಕೂರ್ಮದ ಚಟುವಟಿಕೆ ನೋಡಿ, ಅದರ ನಡಿಗೆಯಲ್ಲಿ ಅದರ ಜೀವನದ ಕ್ರಮದಲ್ಲಿ ಏರುಪೇರು ಇದು ಯಾವುದನ್ನು ತಾನು ಕಾಣದೆ ಒಂದೇ ರೀತಿಯಾದ ತನ್ನ ಸ್ಥಿತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಗುರಿ ಮುಟ್ಟುವ ಹಂತದಲ್ಲಿ ಇದೆ ಆಮೆ. ಅಂತಹ ಆಮೆಯನ್ನು ನೋಡಿ ನಿಜವಾಗಿಯೂ ಕೂಡ ಜೀವನದ